ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳನ್ನು ನಂಬಿ ಜನ ಅವರ ಜೀವನದ ದುಡಿಮೆಯನ್ನ ಹೂಡಿಕೆ ಮಾಡಿ ಒಂದು ಮನೆಯನ್ನ ಕೊಂಡುಕೋಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ ಈ ಪ್ರಕರಣದಲ್ಲಿ ಆಗಿರೋದು ಏನು ಅಂದ್ರೆ ಸರಿಸುಮಾರು 5000 ಕೋಟಿ ಇವರ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಬರಿ ಬೆಂಗಳೂರಿನಲ್ಲಲ್ಲ ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತದ ಕೆಲವು ಜಿಲ್ಲೆಗಳಲ್ಲೂ ಕೂಡ ನಗರಗಳಲ್ಲೂ ಕೂಡ ಇವರು ಮಾಡ್ತಿರುವಂತ ಪ್ರಾಜೆಕ್ಟ್ ಗಳಿಗಾಗಿ ಅಡ್ವಾನ್ಸ್ ಅಂತ ಸರಿಸುಮಾರು ಒಂದು 5000 ಕೋಟಿ ಇಸ್ಕೊಂಡಿದ್ದಾರೆ ಆದ್ರೆ ಆ ದುಡ್ಡು ಇಸ್ಕೊಂಡವರು ಯಾರು ಕೊಟ್ಟಿದಾರಲ್ಲ ಅವರಿಗೆ ಅಪಾರ್ಟ್ಮೆಂಟ್ ಗಳೇ ಕೊಟ್ಟಿಲ್ಲ 7 8 ವರ್ಷ ಡಿಲೇ ಆಗೋಯ್ತು ಇಲ್ಲ ಆಗೋ ಸಮಸ್ಯೆ ಏನು ಅಂದ್ರೆ ಅವರು ಪಾಪ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಬಾಡಿಗೆನೂ ಕಟ್ಟು ಈ ಕಡೆ ಲೋನ್ ತಗೊಂಡು ಮನೆ ತಗೋಬೇಕು ಅದಕ್ಕೆ ಇಎಂಐ ನೂ ಕೊಟ್ಟು ಸ್ವಂತ ಮನೆಯಲ್ಲಿ ಇದ್ದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಫಲಿಸಲೇ ಇಲ್ಲ ಏನ್ ಮಾಡಬೇಕಂತ ಅವರು ಈಗಾಗ್ಲೇ ನೀವು ನೋಡಿದಾಗ ಸುಬ್ರಹ್ಮಣ್ಯ ನಗರ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿರುತ್ತೆ ಈ ರೀತಿಯ 16 ಕಂಪ್ಲೇಂಟ್ ಬಂದು 100 ಸಾವಿರಾರಾಗಿ ರೇರಾ ಅನ್ನೋ ಒಂದು ಸಂಸ್ಥೆಯನ್ನ ಸರ್ಕಾರ ಸ್ಥಾಪಿಸಬೇಕಾಯಿತು ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್ ಅಂತ ಒಂದಷ್ಟು ಕಾನೂನು ನಿಯಮಗಳನ್ನು ತರಬೇಕಾಯಿತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಂದು ರೀತಿಯಲ್ಲಿ ಅವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಈ ಕಾನೂನುಗಳು ಕೆಲಸ ಮಾಡಿಸುತ್ತೆ ಮಾಡಿಸಲಿಲ್ಲ ಅಂದ್ರೆ ಈ ಸಂಸ್ಥೆಯಲ್ಲಿ ಇರುವಂತ ಅಧಿಕಾರಿಗಳು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದು 100 ದೂರುಗಳು ಬಂದ ನಂತರ ಈಗ ಹುಡುಕ್ತಾ ಹೋದ್ರು ಇಡಿ ಅಧಿಕಾರಿಗಳು ಏನಾಯ್ತು ಈ 1000 ಕೋಟಿ ಅಡ್ವಾನ್ಸ್ ಅಂತ ತಗೊಂಡಿದ್ದು ಅಂತ ಈ 1000 ಕೋಟಿ ತಗೊಂಡಿದ್ದು ಕೆಲವು ವರದಿಗಳು ಹೇಳುತ್ತೆ 5000 ಕೆಲವು ವರದಿಗಳು ಹೇಳುತ್ತೆ ಅಪ್ ಟು 10000 ಕ್ರೋರ್ಸ್ ಅಂತ ಇದು ಅವರ ಖಾಸಗಿ ಅಕೌಂಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ ನೀವು ವರದಿಯಲ್ಲಿ ನೋಡಿದ ಹಾಗೆ ಅದು ಅವರ ಬೇರೆ ಬೇರೆ ಸ್ವತ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮತ್ತೆ ಬೇನಾಮಿ ಹೆಸರಲ್ಲಿ ಒಂದಷ್ಟು ಸ್ವತ್ತನ್ನ ಖರೀದಿ ಮಾಡಲಿಕ್ಕೆ ಬಳಸ್ಕೊಂಡಿದ್ದಾರೆ ಅಷ್ಟಕ್ಕೂ ಇಡಿ ಹೇಳ್ತಿರೋದು ಏನು ಅಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ಸೆಕ್ಷನ್ 50 ಸಬ್ಸೆಕ್ಷನ್ 2 ಮತ್ತೆ 3 ರ ನೇರ ಉಲ್ಲಂಘನೆ ಮಾಡಿದ್ದಾರೆ ಸುಶೀಲ್ ಮಂತ್ರಿ ಹಾಗಾಗಿ ಇವರನ್ನ ನೀವು ನಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನೋ ಮನವಿಯನ್ನ ಕೋರ್ಟ್ ಗೆ ಮಾಡಿದ್ದಾರೆ ಕೋರ್ಟ್ ಕೂಡ ಒಪ್ಪಿದೆ ಅಷ್ಟಕ್ಕೂ ಸೆಕ್ಷನ್ 50 ಸಬ್ಸೆಕ್ಷನ್ 2 ಮತ್ತೆ 3 ಏನು ಹೇಳುತ್ತೆ ಅಂದ್ರೆ ಒಂದು ಅಡಿಷನಲ್ ಡೈರೆಕ್ಟರ್ ಡೈರೆಕ್ಟರ್ ಈ ಹುದ್ದೆಯ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಒಬ್ಬ ಉದ್ಯಮಿಗೆ ಯಾವದಾರು ವಿಷಯಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂದ್ರೆ ಹಾಜರಾಗಬೇಕು ಸಬ್ಸೆಕ್ಷನ್ 3 ಹೇಳುತ್ತೆ ಅಲ್ಲಿ ವಿಚಾರಣೆಗೆ ಹಾಜರಾದಾಗ ಅವರು ಕೇಳುವಂತ ಪ್ರಶ್ನೆಗೆ ಸತ್ಯವನ್ನ ಹೇಳಬೇಕು ಸಹಕಾರ ನೀಡಬೇಕು ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೂಡ ಕೊಡಬೇಕು ಇದು ಎರಡು ಉಲ್ಲಂಘನೆ ಆಗಿದೆ ಅಂತ ಇಡಿ ಅಧಿಕಾರಿ ಕೊಟ್ಟಂತ ನೋಟಿಸ್ ನಲ್ಲಿ ನೇರವಾಗಿ ಹೇಳಿದ್ದಾರೆ ಸುಶೀಲ್ ಮಂತ್ರಿ ಅವರು ಇಲ್ಲಿವರೆಗೂ ನಮಗೆ ಸಹಕಾರವನ್ನ ನೀಡಲಿಲ್ಲ ಹಾಗಾಗಿ ನಮಗೆ ಇವರನ್ನ ನಮ್ಮ ಕಸ್ಟಡಿಯಲ್ಲೇ ಇಟ್ಕೊಂಡು ತನಿಖೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅಷ್ಟಕ್ಕೂ ಈ ಸುಶೀಲ್ ಮಂತ್ರಿ ಯಾರು ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಂತವರು ಮಂತ್ರಿ ಕಂಪನಿಗೆ 18 ವರ್ಷಗಳ ಇತಿಹಾಸವಿದೆ ಬೆಂಗಳೂರಿನಲ್ಲಿ ಬಹಳ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇವರ ಕಟ್ಟಡಗಳಿದೆ ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಕಟ್ಟಡಗಳು ಇವರು ಮಾಡಿರುವಂತ ಕೆಲಸಕ್ಕಿಂತ ಹೆಚ್ಚು ವಿವಾದಗಳಿಗಾಗಿನೇ ಇವರು ಸುದ್ದಿಯಲ್ಲಿ ಇರ್ತಾರೆ ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಇರುವಂತ ಮಂತ್ರಿ ಗ್ರೀನ್ ಅನ್ನೋ ಅಪಾರ್ಟ್ಮೆಂಟ್ ಗೆ ಮತ್ತೆ ಅಲ್ಲಿ ಮಾಲಿಗೆ ಸಾಕಷ್ಟು ಬಾರಿ ಬಿಬಿಎಂಪಿ ಅಧಿಕಾರಿಗಳು ಹೋಗಿ ತೆರಿಗೆ ಹಣವನ್ನ ಪಾವತಿ ಮಾಡಿಲ್ಲ ಅಂತ ಹೇಳಿ ಬೀಗ ಹಾಕಿರುವಂತ ವರದಿಗಳು ನ್ಯೂಸ್ ಫಸ್ಟ್ ಅಲ್ಲೂ ಪ್ರಸಾರ ಆಗಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ವಿವಾದ ಆದ್ಮೇಲೆ ವಿವಾದ ಗೃಹ ನಿರ್ಮಾಣ ಐಟಿ ಪಾರ್ಕ್ ಶಾಪಿಂಗ್ ಸೆಂಟರ್ ಇವೆಲ್ಲ ಇವರು ಕಟ್ಟುವಂತ ಒಂದಷ್ಟು ಪ್ರಾಜೆಕ್ಟ್ಗಳು ಇನ್ನ ಕಚೇರಿ ಕಟ್ಟಡಗಳು ಶೈಕ್ಷಣಿಕ ಸಂಸ್ಥೆಗಳ ನಿರ್ಮಾಣ ಕೂಡ ಮಂತ್ರಿ ಗ್ರೂಪ್ ಮಾಡಿದೆ ಕರ್ನಾಟಕದ ಕ್ರೆಡೈ ಕ್ರೆಡೈ ಅಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಒಂದು ಒಕ್ಕೂಟ ಅದು ಒಂದು ಸಂಸ್ಥೆ ಸಂಘ ಆ ಸಂಘಕ್ಕೆ ಇವರು ಅಧ್ಯಕ್ಷರು ಕೂಡ ಆಗಿದ್ರು ಇನ್ನ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹಲವು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಲೆಜೆಂಡ್ಸ್ ಆಫ್ ಬೆಂಗಳೂರು ಅನ್ನೋ ಒಂದು ಅವಾರ್ಡ್ ಕೂಡ ಇವರಿಗೆ ಕೊಡಲಾಗಿತ್ತು 2013ರಲ್ಲಿ ಜೆಮ್ ಆಫ್ ಇಂಡಿಯಾ ಅನ್ನೋ ಒಂದು ಅವಾರ್ಡ್ ಕೂಡ ಇವರಿಗೆ ಕೊಡಲಾಗಿತ್ತು ಈ ರೀತಿ ಒಂದು ವೈಭವೀಕರಿಸಿದ ಇತಿಹಾಸ ಇದ್ದಂಥ ಒಬ್ಬ ವ್ಯಕ್ತಿ ಯಾಕೆ ಈ ರೀತಿಯ ಸಂಕಷ್ಟದಲ್ಲಿ ತನ್ನನ್ನೇ ತಾನು ಮತ್ತೆ ತಾನು ಕಟ್ಟಿದ್ದ ಸಂಸ್ಥೆಯನ್ನು ಸಿಲುಕಿಸ್ಬಿಟ್ಟಿದ್ದಾರೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಿ ಎಲ್ಲಿ ತಪ್ಪಾಯಿತು ಇವರ ಲೆಕ್ಕಾಚಾರಗಳು ಅನ್ನೋ ಪ್ರಶ್ನೆ ಕುತೂಹಲ ನಮ್ಮೆಲ್ಲರ ಮುಂದೆ ಇರುವಂಥದ್ದು ಕಡೆಗೆ ಈ ಒಂದು ಅರೆಸ್ಟ್ ಆಗೋದ್ರಿಂದ ಇದು ಇನ್ನೂ ಸಾಬೀತಾಗಬೇಕಾಗಿದೆ ಏನೇನು ಆರೋಪಗಳಿದೆ ಬಟ್ ಈ ರೀತಿಯ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರೋದ್ರಿಂದ ಅಲ್ಲಿ ಪೀಡಿತರು ಯಾರ್ಯಾರು ಇದ್ದಾರೆ ಎಷ್ಟೋ 1000 ಜನ ಅವರಿಗಾದರೂ ನ್ಯಾಯ ಸಿಗೋದಾದರೆ ಈ ಕೇಸು ನಿಜವಾಗ್ಲೂ ವರ್ತ್ ಇಟ್ ಆಗುತ್ತೆ ಇಲ್ಲಾಂದರೆ ಪಾಪ ಆ ಜನ ಇನ್ನೂ ಸಂಕಷ್ಟದಲ್ಲೇ ಮುಂದುವರಿತಾರೆ ಆದರೆ ಇವರಿಗೆ ಸಂಕಷ್ಟ ಯಾವಾಗ ಮುಗಿಯುತ್ತೆ ಅನ್ನೋದು ಪ್ರಶ್ನೆ ಆಗುಳಿಯುತ್ತೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ